ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ ರಾಜ್ಯದಲ್ಲಿ ಹೆಸರು ಮಾಡಿದ ಕ್ರಿಕೆಟ್ ಸಂಸ್ಥೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಹೇಳಿದರು. ನಗರದ ನವುಲೆಯ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆಯ ಅಮೃತ ಮಹೋತ್ಸವದ ಅಂಗವಾಗಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಜಿಲ್ಲೆಯ ಆಹ್ವಾನಿತ ಪ್ರತಿಷ್ಠಿತ ತಂಡಗಳ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು. ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಉದ್ಘಾಟಿಸಿದರು. ಸಂಸದ ಬಿವೈ ರಾಘವೇಂದ್ರ ಭಾಗಿಯಾದರು. ನಂತರ ಮಾತನಾಡಿದ ಅವರು, 1945ರಲ್ಲಿ ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ ಜನ್ಮ ತಾಳಿತು. ಕ್ರಿಕೆಟ್ ಅಂದ್ರೆ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಎಂಬ ದಿನವಿತ್ತು. ಆಗಿನ ಸಂಸ್ಥೆಯ ಸಂಸ್ಥಾಪಕ ಪುಟ್ಟಪ್ಪ ಮತ್ತು ನಾರಾಯಣ್ ಮೊದಲಾದ ಹಿರಿಯರು ನೆಹರು ಕ್ರೀಡಾಂಗಣದಲ್ಲಿ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಎಂದರು. ವಿನೋದ್, ರಿಚಿ, ನವೀನ್, ಸ್ಕೋರ್ ಹಿಂದೆ ಬರಲ್ಲ. ಪದಾಧಿಕಾರಿಗಳು ಮತ್ತು ಅವರ ಸದಸ್ಯರು ಇವತ್ತಿನ ಮಾತಿಗೆ ಕೆಸಿಎ ಕ್ರೀಡಾಂಗಣದಲ್ಲಿ ಇನ್ನಿಂಗ್ಸ್ನ ಕಟ್ಟುವ ಇವತ್ತು ಶಿವಮೊಗ್ಗದ ಒಂದು ಕೇಂದ್ರ ನೆಹರು ಸ್ಟೇಡಿಯಂ. ನೆಹರು ಸ್ಟೇಡಿಯಂ ಅಂದರೆ ಅದೊಂದು ನಮ್ಮ ಕ್ರೀಡಾ ಚಟುವಟಿಕೆಗೆ ಭಾಳ ಸೆಂಟರ್ ಅದು. ಆದರೆ ಅಲ್ಲಿ ಡಿಸಿಎ ಆ ನೆಹರು ಸ್ಟೇಡಿಯಂ ಜಾಗನ ಉಳಿಸ್ಕೊಂಡಿದ್ದು ಅವತ್ತಿನ ಕ್ರಿಕೆಟ್ ಆಟಗಾರರಾಗಿದ್ದಂಥ ಪುಟ್ಟಪ್ಪ, ನಾರಾಯಣ್ ಇಂಥವರೆಲ್ಲ ಸೇರಿ ಅದನ್ನು ಉಳಿಸ್ಕೊಂಡ್ರು. ಅದು ಹೋಗ್ಬಿಡ್ತಾ ಇತ್ತು ಬೇರೆ ಯಾವುದಕ್ಕೂ, ಬೇರೆ ಏನೋ ಒಂದು ಕೆಲಸಕ್ಕಾಗಿ. ಆ ನೆಹರು ಸ್ಟೇಡಿಯಂನೊಳಗೇ ಡಿಸಿಎ ಕ್ರಿಕೆಟ್ ಟೀಮ್ ಭಾಳ ವರ್ಷಗಳ ಕಾಲ ಇದ್ದದ್ದು ಸಹ ನಾನು ನೆನಪು ಮಾಡ್ಕೊತೇನೆ. ಮತ್ತು ಕ್ರಿಕೆಟ್ಗಾಗಿ ನಾವು ಈ ಥರ ಡಿಸಿಎ ಮೂಲಕ ನಾವು ಆಡಿಕೊಂಡು ಮುಂದಕ್ಕೆ ಬಂದು ಇವತ್ತು ಇಡೀ ರಾಜ್ಯದಲ್ಲಿ ಡಿಸಿಎ ಅಂದರೆ ಒಂದು ಹೆಸರು ಮಾಡಿರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಇಷ್ಟು ವರ್ಷಗಳ ಕಾಲ ಆದಮೇಲೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ನಾವು ಇದೆಲ್ಲ ಶುರುವಾದಾಗ, ಇವನ್ನು 2020 ಅಲ್ಲ, 50 ಓವರ್ ಮ್ಯಾಚ್ ಶುರು ಮಾಡಿದಾಗ, ಆಸ್ಟ್ರೇಲಿಯಾದಲ್ಲಿ ಶುರು ಮಾಡಿದಾಗ ಇದು ಕ್ರಿಕೆಟೇ ಅಲ್ಲ ಅಂತ ಹೇಳಿದವ್ರ ಪೈಕಿ ನಾನು ಒಬ್ಬ. ಯಾಕೆಂದರೆ ಅದು ನಾವು ಐದು ದಿವಸದ ಕಡೆಗೆ ಟೆಸ್ಟ್ ಮ್ಯಾಚ್ ನೋಡೋರು, 5 ದಿವಸದಲ್ಲಿ ಮಧ್ಯದಲ್ಲಿ ಒಂದು ದಿವಸ ರಜಾ ಬೇರೆ, ಈ ಥರ ಕ್ರಿಕೆಟ್ನ ಬೆಳೆಸ್ಕೊಂಡು ಬಂದಂಥ ಜೀವನದಲ್ಲಿ ಇವತ್ತು ಕ್ರಿಕೆಟ್ ಯಾವ ಬಂದು ತಲುಪಿದೆ ಅಂದರೆ ಭಾಳ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತರುಣರು ಅದರಿಂದ ಆಕರ್ಷಿತರಾಗ್ತಾ ಇದ್ದಾರೆ. ನೋಡೋದಕ್ಕೂ ಜನ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ, ನಿನ್ನೆ ದಿವಸ ನಾನು ಕಲ್ಕತ್ತಾದಲ್ಲಿ ನಡೆದ ಮ್ಯಾಚನ್ನು ನೋಡ್ತಾ ಇದ್ದೆ, ಹತ್ತತ್ರ 100,000 ಜನ ಪ್ರೇಕ್ಷಕರು ಆ ಮ್ಯಾಚನ್ನು ನೋಡಿದರೆ ನಿಜವಲ್ವೇ ಭಾರತದಲ್ಲಿ ಕ್ರಿಕೆಟ್ಗೆ ಸ್ಥಾನ ಇದೆ, ಕ್ರಿಕೆಟ್ ಚೆನ್ನಾಗಿ ಬೆಳೀತಾ ಇದೆ, ಚೆನ್ನಾಗಿ ಆಗುತ್ತೆ, ಒಳ್ಳೊಳ್ಳೆ ಆಟಗಾರರು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಭಾರತದ ಇಲ್ಲಿ ಈ ಸ್ಥಿತಿ ಬರೋದಕ್ಕೆ ಬಹಳ ಸಣ್ಣ 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 ಸಂಸ್ಥೆಗಳ ಒಂದು ಪರಿಶ್ರಮ ಅದಕ್ಕೆ ಕಾರಣ. ಅದರಲ್ಲಿ ನಮ್ಮ ಶಿವಮೊಗ್ಗದ ಡಿಸಿಎನು ಒಂದು ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರಿಕೆಟ್ ಬೆಳೆದಿದೆ, ಬೆಳೀತಾ ಇದೆ, ಆರ್ಥಿಕವಾಗಿ ಸದೃಢವಾಗಿದೆ. ಮುಂಚೆ ಎಲ್ಲ ಕ್ರಿಕೆಟ್ ಆಡೋದು ಅಂತಂದರೆ ಒಂದು ದೊಡ್ಡ ಕೆಲಸ, ಮ್ಯಾಚ್ ಮಾಡೋದು ಅಂತಂದರೆ ಮ್ಯಾಚ್ ಆಗ್ತಾ ಇದ್ದರೆ ಆಟಗಾರರಿಗೆ ಮಜ್ಜಿಗೆ ಕೊಡೋಕ್ಕೂ ಇದು ಹಣ ಇರ್ತಾ ಇರಲಿಲ್ಲ, ಅದಕ್ಕೂ ಒದ್ದಾಡ್ತಾ ಇದ್ದಂಥ ಕಾಲ ಇತ್ತು. ಇವತ್ತು ಕ್ರಿಕೆಟ್ ಒಂದು ಶ್ರೀಮಂತ ಕ್ರೀಡೆ ಅಂತ ಹೆಸರು ಪಡೆದಿದೆ. ಈ ರೀತಿ ಬದಲಾವಣೆಗಳಾಗೋದಕ್ಕೆ ಕಾರಣ ಯಾರು ಹಾಗಾರೆ ಯಾವ್ದಾರು ಒಬ್ಬ ವ್ಯಕ್ತಿ ಹೆಸರು ಹೇಳ್ಬೋದಾ? ಇಲ್ಲ, ಆಗಲ್ಲ. ಆದರೆ ಡಿಸಿಎನಂತ ಸಂಸ್ಥೆ ನಾವು ಶಿವಮೊಗ್ಗದಲ್ಲಿ ಹೆಮ್ಮೆಯಿಂದ ಹೇಳ್ಕೋಬೋದು. ನಮ್ಮ ಸಂಸ್ಥೆಯ ಒಂದು ಕಾಣಿಕೆಯ ಮೂಲಕ ಇವತ್ತು ಭಾರತದಲ್ಲಿ ಕ್ರಿಕೆಟ್ ಇಂಥ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ಕೊಳ್ಳುವಂಥ ಒಂದು ಸಂದರ್ಭ ಇದು. ಡಿಸಿಎಗೆ 75 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ
ಈ ರೀತಿ ಒಂದು ಒಂದು ಇವತ್ತು ಟೂರ್ನಮೆಂಟ್ ಆಯೋಜನೆ ಮಾಡಿ 12 ಟೀಮ್ಗಳು ಬಂದು ಶಿವಮೊಗ್ಗದಲ್ಲಿ 3 ದಿವಸಗಳ ಕಾಲ ಕ್ರಿಕೆಟ್ ಹಬ್ಬನೇ ನಡೆಯುತ್ತೆ ಬೇರೆ ಬೇರೆ ಮೈದಾನಗಳಲ್ಲಿ. ಈ KCA ಮೈದಾನದಲ್ಲಿ 2 ಮತ್ತು ಬೇರೆ ಬೇರೆ ಕಾಲೇಜಿನಲ್ಲಿ ಇವತ್ತು ಕ್ರಿಕೆಟ್ ಮೈದಾನಗಳಿದ್ದಾವೆ, ಅಲ್ಲೆಲ್ಲ ಆಡುವಂತ ಒಂದು ವ್ಯವಸ್ಥೆ ಇದು ಮಾಡಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ, ಸಂತೋಷ. ಇದನ್ನ ಈ ಟೂರ್ನಮೆಂಟ್ನ ನಾನು ಬಹಳ ಸಂತೋಷದಿಂದ ಹುಮ್ಮಸ್ಸಿಂದ ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ. ಮಾದರಿ